ಲೀಲಾವತಿ ಅವರ ಸೋಲದೇವನ ಹಳ್ಳಿಯ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಅಮ್ಮನನ್ನ ಕಳೆದುಕೊಂಡಂತಹ ಶ್ವಾನ ಕಣ್ಣೀರ್ ಹಾಕ್ತಾ ಇದೆ. ಲೀಲಾವತಿಯವರ ಅಚ್ಚುಮೆಚ್ಚಿನ ಶ್ವಾನ ಬ್ಲಾಕಿ, ಮೂಕವೇದನೆ. ಲೀಲಾವತಿ ಫೋಟೋ ಎದುರು ಕುಳಿತ ಶ್ವಾನದ ಕಣ್ಣೀರು. ಮನೆ ಯಜಮಾನಿಯನ್ನ ಕಾಣದೆ ಫೋಟೋ ಮುಂದೆ ಕುಳಿತು ರೋಧಿಸ್ತಾ ಇದೆ. ಅಮ್ಮನನ್ನ ಕಾಣದೆ ಉಪವಾಸ ಕುಳಿತಿರುವ ಬ್ಲಾಕಿ. ಪ್ರಾಣಿ ಪ್ರಿಯೆ ಲೀಲಾವತಿಯವರ ಮನೆ ಮಗನಂತಿರುವಂತಹ ಶ್ವಾನ ಈಗ ಅಮ್ಮನನ್ನ ಕಾಣದೆ ರೋಧಿಸ್ತಾ ಇದೆ. ಅಮ್ಮನ ಫೋಟೋ ಮುಂದೆ ಕುಳಿತು ಕಣ್ಣೀರ್ ಹಾಕ್ತಾ ಇದೆ. ಹಿರಿಯ ನಟಿ ಲೀಲಾವತಿಯವರ ಸೋಲದೇವನಹಳ್ಳಿಯ ನಿವಾಸದ ದೃಶ್ಯ ನೋಡ್ತಾ ಇದ್ದೀರಿ. ಅವರ ಫೋಟೋ ಮುಂದೆ ಕುಳಿತಂತಹ ಶ್ವಾನ, ಅವರ ಮನೆ ಮಗನಂತಿದ್ದಂತಹ ಶ್ವಾನ ಇದು ಕಣ್ಣೀರ್ ಹಾಕ್ತಾ ಇದೆ, ರೋಧಿಸ್ತಾ ಇದೆ. ಅಮ್ಮನನ್ನ ಕಾಣದೆ ಮೂಕ ಪ್ರಾಣಿಯ ರೋಧನೆ. ಮತ್ತೊಂದು ಕಡೆ ಅಂಬೇಡ್ಕರ್ ಮೈದಾನದ ನೇರ ಪ್ರಸಾರದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಮತ್ತೊಂದು ಕಡೆ ಅವರ ನಿವಾಸದಲ್ಲಿ ಈಗ ನೀರವ ಮೌನ ಆವರಿಸಿದೆ. ಲೀಲಾವತಿಯವರ ಮನೆ ಮಗನಂತಿರುವಂತಹ ಶ್ವಾನ ರೋಧಿಸ್ತಾ ಇದೆ. ಲೀಲಾವತಿಯವರನ್ನ ಕಾಣದೆ ಅವರ ಫೋಟೋ ಮುಂದೆ ಕುಳಿತು ಕಣ್ಣೀರ್ ಹಾಕ್ತಾ ಇದೆ. ಲೀಲಾವತಿಯವರಿಗೆ ಪ್ರಾಣಿ ಪ್ರೀತಿಯೂ ಕೂಡ ಬಹಳ ಇತ್ತು. ನಾಯಿಯನ್ನ ಸಾಕಿದ್ದಾರೆ, ಹಸು ಸಾಕಿದ್ದಾರೆ, ಅನೇಕ ಪ್ರಾಣಿಗಳನ್ನ ಸಾಕಿದ್ದಾರೆ, ಸಲಹುತ್ತಾ ಇದ್ರು. ನಿನ್ನೆ ಬಿಟ್ಟು ಹೋಗ್ಬಿಟ್ರು ನಮ್ಮನ್ನ, ಆಗ್ತಾ ಇಲ್ಲ ನಮಗೆ ಮಾತಾಡೋಕೆ ಕೂಡ, ನಮಗೆ ಭಯ ಬರಲ್ಲ. ಮಕ್ಕಳ ಥರನೇ ಇಟ್ಕೊಂಡಿದ್ರು ನಮ್ಮನ್ನು, ನಮ್ಮದು ಯಾವುದೂ ಚಿಂತೆ ಇಲ್ಲದೆ ಇರೋ ಥರ ಇಟ್ಕೊಂಡಿದ್ರು. ಹೌದು, ನಮ್ಮದು ಒಂದು ಚಿಂತೆ ಕೂಡ ಇಲ್ಲ ನಮಗೆ, ಆ ಥರ ಇಟ್ಕೊಂಡಿದ್ರು ಅಮ್ಮ. ಮನೆ ಮಕ್ಕಳ ಥರ, ಮನೆ ಮಕ್ಕಳ ಥರ ಇಟ್ಕೊಂಡಿದ್ರು. ನಿನ್ನೆಯಿಂದ ನಮಗೆ ಮಿಸ್ ಮಾಡ್ಕೊಬಿಟ್ಟಿದ್ದೀವಿ ನಾವು ಅಮ್ಮನ್ನು. ಹೌದು, ಹಾಗೆ ಹಾಗೆ ಮತ್ತೊಬ್ಬರು ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತೀನಿ. ಅಮ್ಮ ಈಗ ನೀವು ಹೇಳಿ, ಈಗ ಅದು ನಾಯಿ ಮಾಡ್ತಾ ಇತ್ತು, ಅವ್ ತಮ್ಮ ಮಕ್ಕಳ ಸಮಾನ ಆಯ್ತು, ನನ್ನ ನೋಡ್ತಾ ಇತ್ತು, ಏನಕ್ಕೂ ಕಮ್ಮಿ ಹಾಕಿಲ್ಲ. ನಾನು ಅಂತೀನಿ ಅಮ್ಮಕ್ಕ ಸುಮ್ಮ ಇಷ್ಟ, ನಮ್ಮವರು ಕೇರಳ ಅಂತ ನನಗೆ. ಸಾಕಷ್ಟು ಒಂದು ರೀತಿ ಮನೆಯ ಕುಟುಂಬದವರ ಜೊತೆ ನೋಡ್ಕೊಂತಿರೋಂಥ ಒಂದು ನೋಡ್ಕೊಳ್ತಾ ಇದ್ರು, ಈ ರೀತಿಯಾದಂಥ ಒಂದು ಉತ್ತಮ ಬಾಂಧವ್ಯವನ್ನು ನೋಡ್ಕೊಳ್ತಾ ಇದ್ರು. ಇಲ್ಲಿ ಅವರ ಮನೆಯಲ್ಲಿ ಫೋಟೋಗಳನ್ನು ಇಟ್ಟಿರುವಂಥದ್ದು, ಜೊತೆಗೆ ಅವರು ಇದ್ದಾರೆ, ಅವ್ರನ್ನ ಒಬ್ಬರು ಮಾತಾಡಿಸ್ತೀನಿ. ಅವರು ಇಲ್ಲಿ ಮನೆಯಲ್ಲಿ ನೋಡ್ಕೊಳ್ತಿದ್ದಂಥವ್ರು. ಸರ್ ಹೇಳಿ, ಈಗ ಅವರು ಅಮ್ಮವರಿಲ್ಲ, ಈಗ ಈಗ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸರ್ ಸ್ವಂತ ಮಕ್ಕಳ ತರ ನೋಡ್ಕೊತಿದ್ರು, ಏನೇ ಕೊರ್ತಾ ಇದ್ರು ನಮ್ಮ ಕಣ್ಣಲ್ಲಿ ನೋಡ್ಬಿಟ್ಟು ಏನೇ ಇದೆಯಪ್ಪ, ಪ್ರತಿಯೊಂದು ಏನೇ ತೊಂದರೆ ಇಲ್ಲ ನೋಡ್ಕೊ. ಸ್ವಂತ ಮಕ್ಕಳ ಥರ ಕೆಲಸ್ತಾಳು ಅಂದರೆ ಸ್ವಂತ ಪಕ್ಕದಲ್ಲೇ ಕೂತು ಊಟ ಮಾಡಿಸ್ತಾರೆ ನಮ್ಮ ಡೈನಿಂಗ್ ಟೇಬಲಿಗೆ ಪಕ್ಕದಲ್ಲೇ, ಅಷ್ಟೊಂದು ಪ್ರೀತಿ ಕೊಡ್ರು. ಈಗ ಅಮ್ಮಲ್ಲ ಭಾಳ ದುಃಖ, ಬ್ಲಾಕಿ ಊಟ ಮಾಡ್ತಾ ಇಲ್ಲ, ನಿನ್ನೆಯಿಂದ ನಿದ್ದೆ ಇಲ್ಲ, ಎಲ್ಲ ಮನೆಗೂ ಇಲ್ಲ, ಸುಮ್ಮನೆ ಬಡ್ಕೋತಾ ಇದ್ದೀನಿ. ಕಾಲು ಕರ್ಕೊಂಡೋಗಿ ಕರ್ಕೊಂಡು ಅವ್ನು ಕಾಲು ಬರಲ್ಲ, ಟವಲ್ ಹಾಕೊಂಡು ಎತ್ಕೊಳ್ಬೇಕು, ಅಮ್ಮನ ಎತ್ಕೊಂಡಿರ್ಬೇಕು, ತಾನೇ ಓಡಿ ಬಂದಿದ್ದೀನಿ ನಾನೇ ಅಷ್ಟು ಹೇಳಿದಿಲ್ಲ. ಹಿಂದೆ ಟವಲ್ ಹಾಕ್ಬಿಟ್ಟು ಎತ್ಕೋಬೇಕು, ಅಣ್ಣ ಎತ್ಕೊಂಡಿದ್ದರು, ಅಣ್ಣ ಅವರೆಲ್ಲ ವ್ಯಾನ್ ಹೋಗ್ಬೇಕಾದ್ರೆ ಹಂಗೆ ಓಡಿ ಬಂದಿದ್ದೀನಿ ಕೆಳಗಡೆ, ಇಷ್ಟು ಇನ್ನೂ ಓಡಾಡ್ತಿರಲ್ಲ, ತಾನೇ ಓಡಿ ಬಂದಿದ್ದೀನಿ ಕೆಳಗಡೆ. ಅಲ್ಲಿಂದ ಮಂದಿ ಇಲ್ಲೇ ಹೋದ್ರೆ ಮತ್ತೆ ಕದಲೇ ಇಲ್ಲ ಅವನು, ಸುಮ್ಮನೆ ಬಡ್ಕೋದಾರೆ ಕರ್ಕೊಂಡೋಗಿ ಕರ್ಕೊಂಡೋಗಿ. ಎನಿಟ 24 ಗಂಟೆ ಅಮ್ಮನ ಹತ್ರನೇ ಇರೋದು, ಅವ್ರೊಂದು ಅಮ್ಮನ ಒಂತಿತ್ತು, ಅದಕ್ಕೊಂತಿತ್ತು, ಅಣ್ಣ ತಿನ್ಬೇಕಾದ್ರೆ ಒಂತಿತ್ತು, ಒಟ್ಟಿಗೆ ತಟ್ಟಲೇ ತಿನ್ನಿಸ್ತು ಅಣ್ಣ. ಸದ್ಯ ಲೀಲಾವತಿ ಅವರು ಅಮ್ಮ ಇಲ್ಲ, ಹೀಗಾಗಿ ಮನೆಯಲ್ಲಿ ಒಂದು ರೀತಿ ಶೋಕದ ಮಡುಗುಟ್ಟಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಅವರ ಅಚ್ಚುಮೆಚ್ಚಿನ ನಾಯಿ ಬ್ಲ್ಯಾಕಿ ಕೂಡ ನಿನ್ನೆ ರಾತ್ರಿಯಿಂದನೂ ಕೂಡ ಇದೇ ಜಾಗದಲ್ಲಿ ಇರುವಂಥದ್ದು, ಜೊತೆಗೆ ಅದು ಅಳ್ತಾ ಇರುವಂಥದ್ದು, ಆಮೇಲೆ ಅವರನ್ನ ಲೀಲಾವತಿಯವರ ಅಮ್ಮವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಅದು ಇಷ್ಟು ದಿನ ಓಡಾಡೋಕ್ಕೆ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲೂ ಕೂಡ ಅದು ಮೇಲೆ ಇದ್ದ ಅಲ್ಲಿ ಕಾರ್ವರೆಗೂ ನಡ್ಕೊಂಡು ಹೋಗಿದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಅದನ್ನು ಈಗ ಸದ್ಯ ಲೀಲಾವತಿಯವರ ಒಂದು ದರ್ಶನವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಅದರ ಮನಸ್ಸಿನಲ್ಲಿರುವಂಥದ್ದು. ಹೀಗಾಗಿ ಸಾಕಷ್ಟು ರೀತಿಯಲ್ಲಿ ಒಂದು ರೋದನೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ ನಂದೀಶ್ ಮಲೆನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಲೀಲಾವತಿ ಅಮ್ಮನವರಿಗೆ ಪ್ರಾಣಿಗಳು ಅಂದರೆ ಬಹಳ ಪ್ರೀತಿ. ಮನೆ ಮಗನಂತೆ ಸಾಕಿದ್ರಂತೆ ಬ್ಲ್ಯಾಕಿ ಶ್ವಾನವನ್ನು. ಏನೋ ನೋಡ್ತಾ ಇದ್ದೀರಿ, ಲೀಲಾವತಿ ಅವರ ಫೋಟೋ ಮುಂದೆ ಕುಳಿತು ರೋಧಿಸ್ತಾ ಇದೆ ಶ್ವಾನ ಬ್ಲ್ಯಾಕಿ. ತೋಟದ ಮನೆಯ ಕೆಲಸದವ್ರು ಹೇಳ್ತಾ ಇದ್ರು, ಪ್ರತಿದಿನವೂ ಕೂಡ ಅಮ್ಮನವ್ರಿಗೊಂದು ತುತ್ತು, ಈ ಬ್ಲ್ಯಾಕಿಗೆ ಒಂದು ತುತ್ತು ತಿನ್ನಿಸ್ತಾ ಇದ್ವಿ. ಹಾಗಿದ್ರೆ ಮಾತ್ರ ಆತ ಊಟ ಮಾಡ್ತಾ ಇದ್ದ, ಇಲ್ಲಾಂದ್ರೆ ಊಟನೇ ಮಾಡ್ತಿರ್ಲಿಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.